ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ತುಂಬಾ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ತುಂಬಾ ಕಹಿ ಇರತ್ತೆ, ತುಂಬ ಜನ ಅದನ್ನು ತಿನ್ನೋದಕ್ಕೆ ಬೇಡ ಅಂತ ಇದು ಮಾಡ್ತಾ ಇರ್ತಾರೆ. ಸೊ ಹಾಗಲಕಾಯಿನ ಯಾವ ರೀತಿ ನಾವು ಕಹಿ ಇಲ್ಲದೆ ಯೂಸ್ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಯೂಸ್ ಆಗುತ್ತೆ, ಸ್ಕಿಪ್ ಮಾಡದೆ ನೋಡಿ. ಮೊದಲನೇ ಐಡಿಯಾ ಏನಂತಂದರೆ, ಮೇಲ್ಗಡೆ ಏನು ಹಾಗಲಕಾಯಿಲಿ ಈ ರೀತಿ ಸಿಪ್ಪೆ ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ನೀವು ಅಡುಗೆ ಮಾಡೋದ್ರಿಂದ ಕಹಿ ಅಷ್ಟು ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ಫುಲ್ಲು ನೋಡಿ. ಈ ರೀತಿ ನೀವು ಚಾಕುನಲ್ಲೇ ನಿಧಾನಕ್ಕೆ ಮೇಲ್ಗಡೆ ಇರೋವಂಥ ತರಿತರಿಯಾಗಿ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಿ ಮೇಲ್ಗಡೆ ಸ್ಕಿನ್ನನ್ನು. ಅದಾದಮೇಲೆ ನೀವು ಅಡುಗೆ ಮಾಡೋದ್ರಿಂದ ಯಾವುದೇ ರೀತಿ ಕಹಿ ಆಗೋದಿಲ್ಲ, ಕಹಿ ಕಡಿಮೆ ಆಗುತ್ತೆ. ಇನ್ನು ಹಾಗಲಕಾಯಿನ ನೋಡಿ, ಈ ರೀತಿ ಒಳಗಡೆ ಇರುವಂಥ ಬೀಜಗಳನ್ನೆಲ್ಲ ತೆಗೆಯೋದಕ್ಕೆ ಈ ರೀತಿ ಒಂದು ಈಸಿ ಐಡಿಯಾ ಏನಂದರೆ, ನೋಡಿ, ಚಾಕುನ ಒಳಗಡೆ ಹಾಕ್ಬಿಟ್ಟು ಈ ರೀತಿ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಅಂದರೆ ನೀವು ಮಧ್ಯಕ್ಕೆ ಕಟ್ ಮಾಡಿ ತೆಗೆಯೋದಕ್ಕಿಂತ ಈ ರೀತಿ ತೆಗೆಯೋದ್ರಿಂದ ತುಂಬ ಈಸಿಯಾಗಿ ತಕ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ತೆಗೆದ್ಬಿಟ್ಟು ಆರಾಮಾಗಿ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಹಾಗಲಕಾಯಿಯ ಮೇಲ್ಗಡೆ ಸಿಪ್ಪೆ ತೆಗಿದೇನೂ ಸಹ ಕಹಿನ ಹೇಗೆ ತೆಗಿಬೋದು ಅಂತಲೂ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಿಮಗೆ ಬೇಕಂದರೆ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಅಡುಗೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋಡಿ, ನೀಟಾಗಿ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಫಸ್ಟು ಹಾಗಲಕಾಯಿನ. ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ರೌಂಡ್ ಶೇಪಲ್ಲಿ ಮಾಡ್ತಾರೆ, ಕೆಲವರು ಸ್ವಲ್ಪ ದಪ್ಪ ದಪ್ಪವಾಗಿ ಮಾಡ್ತಾರೆ, ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಕಟ್ ಮಾಡಿದ್ದಾದಮೇಲೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಬಿಟ್ಟು ಕಟ್ ಮಾಡಿಟ್ಟಿರುವಂಥ ಹಾಗಲಕಾಯನ್ನು ಇದರಲ್ಲಿ ಹಾಕಿ ಒಂದು 10-15 ನಿಮಿಷ ಹಾಗೆ ಬಿಡಬೇಕು, ಈ ನೀರಲ್ಲೇ ಬಿಡಬೇಕು. ಅದಾದಮೇಲೆ 15 ನಿಮಿಷ ಆದಮೇಲೆ ಚೆನ್ನಾಗಿ ಹಿಸಕ್ಬಿಟ್ಟು, ಚೆನ್ನಾಗಿ ನೋಡಿ ನೋಡಿ, ಈ ರೀತಿ ಹಿಸಕ್ಬಿಟ್ಟು ನೀರಿಂದ ಸಪ್ರೇಟಾಗಿ ತಕ್ಕೋಬೇಕು. ಹಿಂಡಿಬಿಟ್ಟು ತೆಗೀರಿ, ನೀರೆಲ್ಲ ಸಪ್ರೇಟಾಗಿ ನೀಟಾಗಿ ಹಿಂಡಿಬಿಟ್ಟು ತಕ್ಕೊಳ್ಳಿ. ಆವಾಗಲೂ ಸಹ ನಿಮಗೆ ಕಹಿ ಕಡಿಮೆ ಆಗುತ್ತೆ. ಒಂದು 15 ನಿಮಿಷ ಬಿಟ್ಟು ಈ ರೀತಿ ಮಾಡಿದ್ರೆ ನೀವು ಕಹಿ ಕಮ್ಮಿ ಆಗುತ್ತೆ. ಇದು ಎರಡನೇ ಐಡಿಯಾ. ಇನ್ನು ಮೂರನೇ ಐಡಿಯಾ ಏನಂದರೆ, ಈ ರೀತಿ ಮಾಡಿದೆನು, ನೀವು ಕಟ್ ಮಾಡಿರುವಂಥ ಹಾಗಲಕಾಯಿನ ಡೈರೆಕ್ಟಾಗಿ ಪ್ಯಾನಲ್ಲಿ ಹಾಕಿ ಅಥವಾ ಬಾಣಲಿನಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಈ ಒಂದು ಕಟ್ ಮಾಡಿಟ್ಟಿರುವಂಥ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಏನಾಗುತ್ತಂದರೆ ಕಹಿ ಅಂಶ ಎಲ್ಲ ಹೋಗುತ್ತೆ, ಅಷ್ಟು ನಿಮಗೆ ಕಹಿ ಅನ್ಸಲ್ಲ. ನೀಟಾಗಿ ಫ್ರೈ ಮಾಡಬೇಕು ಆದರೆ ಒಂದು 10-15 ನಿಮಿಷ ನೀಟಾಗಿ ಒಂದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ. ಅದಾದಮೇಲೆ ಅಡುಗೆ ಮಾಡಿದ್ರೆ ಕಹಿ ಅನ್ಸಲ್ಲ. ಇನ್ನು ಎರಡನೇ ಐಡಿಯಾ ನೋಡ್ತಾ ಇದ್ದೀರಲ್ಲ, ಈರುಳ್ಳಿನ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ, ತುಂಬಾ ಕಣ್ಣು ಉರಿ ಅನ್ಸುತ್ತಲ್ವ, ಆ ರೀತಿ ಆಗಬಾರ್ದು ಅಂದರೆ ಒಂದು ಕ್ಯಾಂಡಲ್ಲೋ ಒಂದು ದೀಪನೋ ಏನಾದರೂ ಹಚ್ಚಿಟ್ಕೊಳ್ಳಿ ಕಟ್ ಮಾಡುವಾಗ. ಈ ರೀತಿ ಮಾಡೋದ್ರಿಂದ ಕಣ್ಣು ಉರಿ ಆಗೋದಿಲ್ಲ. ಮೂರನೇ ಐಡಿಯಾ ನೋಡ್ತಾ ಇದ್ದೀರಲ್ಲ, ಪೈನಾಪಲ್ನ ಕಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಅಂದರೆ ಮೇಲ್ಗಡೆ ಸಿಪ್ಪೆನ ತೆಗೆಯೋದಕ್ಕೆ. ಆ ರೀತಿ ಸಿಪ್ಪೆನ ತೆಗೆದೆ, ಫುಲ್ಲು ಸಿಪ್ಪೆನ ತೆಗೆದೆ, ಈಸಿಯಾಗಿ ಕಟ್ ಮಾಡ್ಕೊಳ್ಳೋಂಥ ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ. ಫಸ್ಟು ಆ ಕೊನೆಗಳನ್ನು ಕಟ್ ಮಾಡಿ ತೆಗೆದುಬಿಡಿ ನೋಡಿ. ಈ ರೀತಿ ಅದಾದಮೇಲೆ ನೋಡಿ, ಎಷ್ಟು ರೌಂಡ್ ಶೇಪಲ್ಲಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಒಂದೇ ಸರ್ತಿ ಮೇಲ್ಗಡೆ ಇರೋಂಥ ಸಿಪ್ಪೆನೆಲ್ಲ ತೆಗೆಯೋದಕ್ಕಿಂತ ಈ ರೀತಿ ತೆಗೆಯೋದ್ರಿಂದ ತುಂಬ ಈಸಿಯಾಗಿ ತಕ್ಕೋಬೋದು. ನೋಡಿ, ಈ ರೀತಿ ಒಂದು ಚಾಕು ತೊಗೊಂಡು ಈಸಿಯಾಗಿ ನೀಟಾಗಿ ತಕ್ಕೊಳ್ತಾ ಹೋಗ್ಬೋದು. ಇದೊಂದು ಈಸಿ ಮೆಥಡು. ಈ ರೀತಿನೂ ಮಾಡ್ಬೋದು ಚಾಕುನಲ್ಲೂ, ಇಲ್ಲ ಅಂತಂದರೆ ಈ ರೀತಿ ಶಾರ್ಪ್ ಎಡ್ಜಿರುವಂಥ ಯಾವುದಾದ್ರೂ ಒಂದು ಲೋಟನೋ ಅಥವಾ ಪ್ಲೇಟೋ ಏನಾದರೂ ಇದ್ದರೆ ತೊಗೊಂಡು ನೋಡಿ, ಈ ರೀತಿ ಇಟ್ಬಿಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ, ಆವಾಗ ಸೈಡಲ್ಲಿರುವಂಥ ಇದೆಲ್ಲ ಹೋಗ್ಬಿಡುತ್ತೆ, ಆ ಒಂದು ಇದೆಲ್ಲ ಹೊಟ್ಟೆಲ್ಲ ಹೋಗುತ್ತೆ. ಅಂದರೆ ತೆಳುವಾಗಿ ಕಟ್ ಮಾಡಿಕೊಂಡಾಗ ಮಾತ್ರ ನೀವು ಪ್ರೆಸ್ ಮಾಡಿದಾಗ ಹೋಗುತ್ತೆ, ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇದೊಂದು ಈಸಿ ಮೆಥಡ್, ನಾನು ಇವಾಗ ತೋರಿಸಿದ ಮುಂಚೆನೇ ಚಾಕುನಲ್ಲೇ ನೋಡಿ ಈಸಿಯಾಗಿ ಈ ರೀತಿ ಕಟ್ ಮಾಡಿಬಿಡ್ಬೋದು. ಫುಲ್ಲು ಹಿಡೀ ಅನಾನಸ್ನು ಕಟ್ ಮಾಡೋದಕ್ಕಿಂತ ಈ ರೀತಿ ಪೀಸ್ ಪೀಸ್ ಮಾಡ್ಕೊಂಡು ಕಟ್ ಮಾಡಿ ನೋಡಿ, ಬೇಗನೂ ಕೆಲಸ ಆಗುತ್ತೆ. ನೋಡಿ, ಈ ರೀತಿ ಈಸಿಯಾಗಿ ಕಟ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ವಾಟರ್ ಬಾಟಲ್ನ ಒಳಗಡೆ ಎಲ್ಲ ನಾವು ನೀಟಾಗಿ ತೊಳ್ಕೊತೀವಿ. ಸಾಮಾನ್ಯವಾಗಿ ನಾನು ಒಳಗಡೆ ವಾಟರ್ ಬಾಟಲ್ನ ಡೈಲಿ ತೊಳೆಯೋದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ನೀರು ಅಥವಾ ಸ್ವಲ್ಪ ಬಿಸಿ ಇರುವಂಥ ನೀರನ್ನು ಬಾಟಲ್ಗೆ ಹಾಕಿ ನೀಟಾಗಿ ಶೇಕ್ ಮಾಡ್ತೀನಿ. ಕಂಪ್ಲೀಟಾಗಿ ಫುಲ್ಲು ಒಂದು 2-3 ನಿಮಿಷ ಶೇಕ್ ಮಾಡೋದ್ರಿಂದ ಕ್ಯಾಪಲ್ಲಿರುವಂಥ ಗಲೀಜು ಇರ್ಬೋದು, ಹಾಗೆ ಬಾಟ್ಲ್ ಒಳಗಡೆ ಇರೋಂಥ ಗಲೀಜು ಏನೇ ಇದ್ದರೂ ಸಹ ನಮಗೆ ನೀಟಾಗಿ ಬಂದುಬಿಡತ್ತೆ.
ಇದು ನಾನು ಒಳಗಡೆ ಕ್ಲೀನ್ ಮಾಡೋದು. ಹೊರಗಡೆ ಭಾಗದಲ್ಲಿ ನಿಮಗೆ ನೋಡಿ ಈ ರೀತಿ ಸ್ಟೀಲ್ ವಾಟರ್ ಬಾಟ್ಲ್ಗಳಾದರೆ ಸ್ಕ್ರ್ಯಾಚಸ್ ಬೀಳಬಾರ್ದು ಅಂದರೆ ಈ ಐಡಿಯಾನ ಮಾಡಿ. ಚೆನ್ನಾಗಿರುತ್ತೆ, ಹೊಸದಾಗಿ ತೊಗೊಂಡಾಗ ಹೇಗಿರುತ್ತೋ ನೀವು 2-3 ವರ್ಷ ಯೂಸ್ ಮಾಡೋದ ಮೇಲೂ ಸಹ ಹಾಗೇ ಇರುತ್ತೆ. ಈ ಬಾಟಲ್ ತೊಗೊಂಡು ನಾನು 1.5 ವರ್ಷ ಆಗಿದೆ ನೋಡಿ ಹೇಗಿದೆ. ಒಂದು ಸ್ವಲ್ಪನೂ ಸ್ಕ್ರ್ಯಾಚ್ ಬೀಳೋದಿಲ್ಲ, ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಕೋಲ್ಗೇಟ್ ಪೌಡರ್ನ ಸ್ವಲ್ಪ ಉದುರಿಸ್ಕೊಂಡು ನೋಡಿ ಕೈಯಲ್ಲೇ ಉಜ್ತಾ ಇದ್ದೀನಿ. ಇದ್ರ ಮೇಲೆ ಏನು ಯಾವುದೇ ರೀತಿ ಜಿಡ್ಡಾಗಲಿ ಏನೂ ಇರೋದಿಲ್ವಲ್ಲ, ಈಸಿಯಾಗಿ ಹೋಗ್ಬಿಡತ್ತೆ. ಹಾಗೆ ಸ್ಕ್ರ್ಯಾಚ್ ಎಲ್ಲ ಬೀಳೋದಿಲ್ಲ. ಹೊಸದಾಗಿ ತೊಗೊಂಡಾಗ ಹೇಗಿರುತ್ತೋ ಹಾಗೇ ಇರುತ್ತೆ. ಇದನ್ನು ನಾನು ಈ ರೀತಿ ಕೈಯಲ್ಲಿ ರಬ್ ಮಾಡಿಬಿಟ್ಟು ನೀರಲ್ಲಿ ನಾರ್ಮಲ್ ವಾಟ್ರಲ್ಲಿ ತೊಳೆದ್ಬಿಡ್ತೀನಿ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ಹೋಗಿದೆ ಅಂತ. ಸ್ವಲ್ಪನೇ ಸ್ವಲ್ಪ ಒಂದು 2 ಚಿಟಿಕೆಯಷ್ಟು ಕೋಲ್ಗೇಟ್ ಪೌಡರ್ ಆದರೆ ಸಾಕಾಗತ್ತೆ ಕ್ಲೀನ್ ಮಾಡೋದಕ್ಕೆ ಮೇಲೆಲ್ಲ. ಇನ್ನು ಒಳಗಡೆ ಎಲ್ಲ ಉಪ್ಪು ಹಾಕ್ಬಿಟ್ಟು ನಾನು ಕ್ಲೀನ್ ಮಾಡಿ ತೊಳ್ಕೊತೀನಿ. ನೆಕ್ಸ್ಟ್ ಐಡಿಯಾ ಎಲ್ಲಿ ನೋಡ್ತಾ ಇದ್ದೀರಲ್ಲ, ಚಪಾತಿನೋ ದೋಸೆನೋ ಏನಾದರೂ ಕಬ್ಬಿಣದ ಕಾವಲಿ ಮೇಲೆ ಮಾಡಿರ್ತೀರ. ಕಾವಲಿ ಸ್ವಲ್ಪ ಬಿಸಿ ಇರುವಾಗಲೇ ನೋಡಿ ಈ ರೀತಿ ಕಡಲೆಕಾಯಿ ಬೀಜನ ನಾವು ಅದ್ರ ಮೇಲೆ ಹಾಕ್ಬಿಟ್ರೆ ಆ ಬಿಸಿಗೇ ಆ ಕಡಲೆಕಾಯಿ ಬೀಜ ಫ್ರೈ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಒಂದು ಕಡಲೆಕಾಯಿ ಬೀಜ ಹಾಕಿ 1 ನಿಮಿಷ ಹಾಗೆ ಸ್ಟೌವ್ ಆನಲ್ಲಿ ಇರಲಿ, ಆಮೇಲೆ ಸ್ಟೌವನ್ನು ಆಫ್ ಮಾಡ್ಕೊಳ್ಳಿ. ಆ ಬಿಸಿಗೇ ಆ ಕಾವಲಿ ಮೇಲಿರುವಂಥ ಬಿಸಿಗೇ ಆ ಕಡಲೆಕಾಯಿ ಬೀಜ ಫ್ರೈ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸಿಪ್ಪೆ ಹೇಗೆ ಬರ್ತಾ ಇದೆ ಅಂತ. ಆ ಬಿಸಿ ತಣ್ಣಗಾಗೋವರೆಗೂ ಹಾಗೆ ಬಿಡಿ, ಅದ್ರ ಮೇಲೇ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ. ಇವಾಗ ಎಲ್ಲರ ಮನೆಯಲ್ಲೂ ಹಾಲು ಕಾಫಿ ಟೀಗೆಲ್ಲ ಬೆಲ್ಲನ ಬಳಸ್ತೀವಲ್ಲ, ಬೆಲ್ಲ ಬಂದು ಉಂಡೆ ಬೆಲ್ಲ ಬಳಸೋದ್ರಿಂದ ನೀವು ಕುದಿಯೋ ಅಂಥ ಹಾಲಿಗಾಕಿ ಕುದಿಸಿದ್ರೂ ಸಹ ಹಾಲು ಒಡೆಯೋದಿಲ್ಲ. ಆದರೆ ಅಚ್ಚು ಬೆಲ್ಲ ಅಂದರೆ ಸ್ಕ್ವೇರ್ ಶೇಪಲ್ಲಿ ಅಚ್ಚುಗಳಾಗಿ ಮಾಡಿರುವಂಥ ಬೆಲ್ಲ ಇರುತ್ತಲ್ಲ ಅಚ್ಚು ಬೆಲ್ಲ, ಅದನ್ನೇನಾದರೂ ನೀವು ಡೈರೆಕ್ಟಾಗಿ ಕುದಿಯೋ ಅಂಥ ಹಾಲಿಗೆ ಹಾಕಿದ್ರೆ ಖಂಡಿತ ಒಡೆದೋಗತ್ತೆ. ಹಾಗಾಗಿ ನೀವು ಉಂಡೆ ಬೆಲ್ಲ ಹಾಕಿದ್ರೆ ಡೈರೆಕ್ಟಾಗಿ ಹಾಕಿ ಕುದಿಸ್ಬೋದು, ಅದೇನು ತೊಂದರೆ ಆಗೋದಿಲ್ಲ. ಆದರೆ ಅಚ್ಚು ಬೆಲ್ಲ ಆದರೆ ನೀವು ಲೋಟಕ್ಕೆ ಹಾಕ್ಬಿಟ್ಟು ಆಮೇಲೆ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಅದು ಒಳ್ಳೆಯದು.